ನಮಸ್ಕಾರ, ನಾನು ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ನಮ್ಮ ಜೊತೆ ಇವತ್ತು ರೋಟ್ರಿಯನ್ಸ್ ಆಶ್ರಮಕ್ಕೆ ಬಂದು ನಮ್ಮ ರಾಮನ ಒಂದು ಸ್ಮರಣೆ ಮಾಡಿ ಅಯೋಧ್ಯದಲ್ಲಿ ನಡೆದಿರುವಂತಹ ರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಇವತ್ತೆಲ್ಲರೂ ಇವರು ಬಂದಿರೋದು ತುಂಬ ಖುಷಿಯಾಯಿತು. ಹಾಗೆ ಸಿಹಿ ಹಂಚಿ ಅವ್ರ ಮುಖದಲ್ಲಿ ಒಂದು ನಗುವಿನ ಮಂದಹಾಸ ಬೀರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸೊ ಹಾಗೆ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ, ಹಾಗೆ ಬಂದಿಲ್ಲ ನೋಡಿ. ಇವತ್ತು ತುಂಬಾ ಗ್ರಾಸರಿಗಳು, ಊಟದ ಐಟಮ್ ನಮ್ಗೆ ಬೇಕು ಅಂತ ನಮ್ಮ ಗುರು ಸರ್ ಕೇಳಿದಾಗ ಅವರಾಗಿದ್ದು ಅವರೇ ನಮಗ್ ಕಾಲ್ ಮಾಡಿ 22ನೇ ತಾರೀಕು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕು, ಮಾಡೋಣ, ನಾವೇನು ಏನ್ ಬೇಕು ಕೇಳಿ ಅಂತ ಕೇಳಿ ನನಗಿದು ಇಷ್ಟು ಅವಶ್ಯಕತೆ ಇದೆ ಅಂತ ಕೇಳಿದಾಗ ತುಂಬಾ ಬಂದಿದ್ದಾರೆ ಇವತ್ತು. ಎಲ್ಲರಿಗೂ ಕೂಡ ನಮ್ಮ ಕನಸು ಫೌಂಡೇಶನ್ ವಸ್ತಿಯಿಂದ ಧನ್ಯವಾದಗಳನ್ನ ಹೇಳ್ತಾ, ರೋಟರಿ ಬೆಂಗಳೂರಿನ ಗಾರ್ಡನ್ ಸಿಟಿ ಮತ್ತು ರೋಟರಿ ಬೆಂಗಳೂರಿನ ಮೆಟ್ರೋ, ಸೊ ಇವರಿಬ್ರು ಸಹಯೋಗದಲ್ಲಿ ಗುರುರಾಜ್ ಸರ್, ರೋಟರಿ ಬೆಂಗಳೂರಿನ ಮೆಟ್ರೋ ಸಿಟಿ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅನಿಲ್ ಪ್ರಭು ಸರ್ ರೋಟರಿ ಬೆಂಗಳೂರಿನ, ಭಾಸ್ಕರ್ ಸರ್ ರೋಟರಿ ಬೆಂಗಳೂರಿನ ಕಬ್ಬನ್ ಪಾರ್ಕ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ. ಸೊ ದಿನೇಶ್ ಸರ್ ರೋಟರಿ ಬೆಂಗಳೂರಿನ ಎಲೈಟ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸ್ಪೆಷಲ್ ಇನ್ವೈಟೀಸ್ ಅಂದರೆ ನಮ್ಮ ಮುಖ್ಯ ಅತಿಥಿಗಳು, ವಿಶೇಷ ಅತಿಥಿಗಳು ಅಂತೇಳಿ ಹೇಳಿರ್ತೀವಿ. ರೋಟ್ರಿಯನ್ಸ್ ವಾಸುದೇವ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ. ರೋಟ್ರಿಯನ್ ಶ್ರೀನಿವಾಸ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ರೋಟ್ರಿಯನ್ ಶಿವಲಿಂಗಯ್ಯ ಸ್ವಾಮಿ, ಶಿವಲಿಂಗ ಸ್ವಾಮಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ರೋಟ್ರಿಯನ್ ಸತೀಶ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ರೋಟ್ರಿಯನ್ ರವಿಕುಮಾರ್ ಸರ್, ಥ್ಯಾಂಕ್ ಯು ಸರ್. ಸೊ ಇವತ್ತೆಲ್ಲರೂ ಕೂಡ ನಮ್ಮ ಆಶ್ರಮಕ್ಕೆ ಬಂದು ನಿಮ್ಮ ಕೈಲಾದ ಒಂದು ಸಹಾಯ ಮಾಡಿ ನಿಮ್ಮ ಏನು ನಮ್ಮ ಆಶ್ರಮಕ್ಕೆ ಏನು, ನಮ್ಮ ಗುರುರಾಜ್ ಸರ್ ತುಂಬಾ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಅವಾಗಿಂದನೂ ಕೂಡ ನಾವು ಯಾವಾಗ ಆಶ್ರಮನ ಪ್ರಾರಂಭ ಮಾಡಿದ್ವಿ ಅವಾಗಿಂದನೂ ನಮ್ಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೇ ರೀತಿ ನಿಮ್ಮ ಸೇವೆ, ಸಹಕಾರ, ಬೆಂಬಲ, ಆಶೀರ್ವಾದ ನಮ್ಮ ಮೇಲಿರಲಿ. ಇನ್ನೂ ಹೆಚ್ಚಿನ ನಿಮ್ಮ ಸಹಕಾರ ಇದ್ರೆ ನಾವು ಇನ್ನೂ 100 ಜನಗಳನ್ನ ನೋಡ್ಕೊಳ್ಳುವಂತ ಒಂದು ಭರವಸೆ ಕೊಡ್ತಾ, ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಇದೇ ತರ ಮನಸ್ಸಿರೋರು ಇನ್ನ ತುಂಬಾ ಜನ ಬಂದು ಆಶ್ರಮಗಳಿಗೆ ಹೆಲ್ಪ್ ಮಾಡಿ ನೀವೆಲ್ಲ ಏನೋ ಮಾಡಬಹುದು, ಬಟ್ ಅದು ನೀವು ಏನೇ ಮಾಡಿದ್ರು ಹಸ್ದವ್ರಿಗೆ ಒಂದೊಂದು ಅನ್ನ ಕೊಟ್ಟಾಗ ಸಿಗುವಂತ ಖುಷಿ ಬೇರೆ ಎಲ್ಲರೂ ಸಿಗಲ್ಲ ಅಂತ ಕೇಳ್ಕೊಳ್ತೀನಿ. ಸೊ ಮೊದಲನೇದಾಗಿ ನಮ್ಮ ಗುರುರಾಜ್ ಸರ್ ನಮ್ಮ ಆಶ್ರಮದ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ಕೇಳ್ಕೊತೀನಿ ಸರ್. ನಮಸ್ಕಾರ. ಈ ಆಶ್ರಮಕ್ಕೆ ಸುಮಾರು ಸತೀಶ್ ಅವರು ಸರಿ ನಮ್ಮ ಚಂದ್ರ ಅವರು ನನಗೆ ಬಹಳ ಪರಿಚಯ. ಈ ನಮ್ಮ 500 ವರ್ಷಗಳ ಕನಸು ಇವತ್ತು ನನಸಾಗಿದೆ. ಯಾಕೆ ನನಸಾಯಿತು ಅಂದರೆ ರಾಮ ಜನ್ಮಭೂಮಿ ಓಪನ್ ಆಗಿದೆ ಇವತ್ತು. ನಿಮಗೆಲ್ಲ ಗೊತ್ತಿರಬೇಕು, ರೋಡಲ್ಲಿ ನಮ್ಮ ರಾಮನ ಫೋಟೋ ಇಟ್ಟು ಜನ ಜೈ ಶ್ರೀರಾಮ್ ಅಂತ ಘೋಷಣೆ ಆಗ್ತಾ ಇದ್ದಾರೆ. ಯಾಕೆ ಅಂದರೆ ಬಿಕಾಸ್ ಆಫ್ ಮೋದಿಜಿ. ಮೋದಿಜಿಯವರು ಬಂದಮೇಲೆ ಇದೊಂದು ಸಾಧಕ ಆಯಿತು ಅಂತ ಹೇಳೋಕ್ಕೆ ಹೆಮ್ಮೆ ಇಲ್ಲ, ಗರ್ವದಿಂದ ಹೇಳಬೇಕು. ಈ ದಿನ, ಈ ಶುಭ ದಿನ, ಇದು 60 ವರ್ಷಕ್ಕೆ ಒಂದು ಸರಿ ಬರುವಂತ ಸಂವತ್ಸರ ಈ ಶುಭ ದಿನ. ಈ ಸಂವತ್ಸರ ದಿನ ಅಯೋಧ್ಯೆಯಲ್ಲಿ ಓಪನ್ ಆಗಿರುವಂತ ಬಾಲರಾಮನ ದೇವಸ್ಥಾನದ ಪ್ರಯುಕ್ತ, ಯಾಕೆಂದ್ರೆ ಮೋದಿಜಿಯವರು ಕೇಳಿಸ್ಕೊಳ್ಬೇಕು, ಮೋದಿಜಿಯವರು ಕರೆ ಕೊಟ್ಟಿದ್ರು ದೀಪ ಹಚ್ಚಿ ಮನೆಯಲ್ಲಿ ಪ್ರತಿ ಸಾಯಂಕಾಲ 6 ಇವತ್ತು ಅಂತ. ನಾವೇನೋ ಮನೇಲಿ ಹಚ್ತೀವಿ, ನಿಮ್ ಕತೆ ಏನು ಅಂತ ನಾವು ಯೋಚನೆ ಮಾಡಿ ನಾನು ನಮ್ಮ ರೋಟರಿ ಕ್ಲಬ್ನ 2 ಕ್ಲಬ್ನ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರು ಪ್ರೆಸಿಡೆಂಟ್ಸ್ ಎಲ್ಲ ಒಂದು ಇದೊಂದು ಉಪಯುಕ್ತ ಮಾಹಿತಿ ಅಂತ ಹೇಳಿ ಎಲ್ರಿಗೂ ನಾವು ತಿಳಿಸ್ಬೇಕು ಅಂತ ಹೇಳಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದಕ್ಕೆ ನಾವು ಇವತ್ತು ಯಾವ ಕಾರ್ಯಕ್ರಮ ಮಾಡಿದ್ವಿ ನಿಮ್ಗೆ ಗೊತ್ತಾ? ರಾಮ ದೀಪ. ಏನ್ ಹೇಳಿ? ಹೌದು, ನೀವು ಇಷ್ಟೊತ್ತರೆಗೂ ಹಚ್ಚಿದ್ದು ರಾಮ ದೀಪ. ಈ ರಾಮ ದೀಪದ ಕಾರ್ಯಕ್ರಮ ನಿಮ್ಗೋಸ್ಕರ ಆಯೋಜನೆ ಮಾಡಿರೋದು. ಯಾಕೆಂದ್ರೆ ನಾವು ಮನೇಲಿ ಹಚ್ಚಿ ಖುಷಿ ಪಡ್ಬೋದು, ನಮಗೇನ್ ದೊಡ್ಡ ವಿಷಯ ಅಲ್ಲ, ನಮಗೇನು ಅನ್ಸಲ್ಲ, ಬೆಳಗ್ಗೆ ಪೂಜೆ ಮಾಡಿದೀವಿ ಸಾಕು. ಬಟ್ ನಿಮ್ ಕೈಲಿ ಹಚ್ಚಿದಾಗ ನೀವು ಇವತ್ತು ಆಚರಿಸಿದೀವಿ ಅಂತ ನಿಮ್ಗೆ ಜ್ಞಾಪನ ಇರುತ್ತೆ. ಅದೇ ರೀತಿ ನಮ್ಮ ಸಹಾಯ ದೊಡ್ಡದಲ್ಲ ಚಂದ್ರ, ನಾನು ಹೇಳ್ತಾ ಇರ್ತೀನಿ. ಲಾಸ್ಟ್ ದೀಪಾವಳಿ ದಿನ ಬಂದು ನಾವು ಬೆಡ್ಶೀಟ್ ಕೊಟ್ಟೋದ್ವಿ,
ಚಂದ್ರವ್ರಿಗೆ ನಾನು ಯಾವತ್ತೂ ಹೇಳಿದ್ದೀನಿ, ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಾವು ಸಹಾಯ ಮಾಡ್ತೀವಿ ಅಂತ. ಇದೇ ರೀತಿ ನಿಮ್ಮಲ್ಲಿ ಇಬ್ಬರಿಗೆ, ಈಗ ಕಾಲಿಲ್ಲದೆ ಇರೋರಿಗೆ ಮತ್ತೆ ಕೈ ಇಲ್ಲದೆ ಇರೋರಿಗೆ ಎರಡು ಕೃತಕ ಕಾಲು ಮತ್ತೆ ಕೃತಕ ಕೈಯನ್ನು ಅಳವಡಿಸ್ಕೊಟ್ಟಿದ್ದೀವಿ. ಇದೇ ರೀತಿ ಯಾವುದೇ ಸಹಾಯ ಇದ್ರೂ ನಾವು ಮಾಡಕ್ಕೆ ರೆಡಿ ಇದ್ದೀವಿ. ಏಕೆಂದ್ರೆ ರೋಟ್ರಿ ಕ್ಲಬ್, ನೀವೇನು ರೋಟ್ರಿ ಅಂತ ಹೆಸರು ಕೇಳಿದಿರಾ, ಆ ರೋಟ್ರಿ ಇರೋದೇ ಸಹಾಯ ಮಾಡಕ್ಕೆ, ಬೇರೆ ಯಾವುದೇ ಕೆಲಸಕ್ಕಲ್ಲ. ಆ ರೋಟ್ರಿ ಅಂತ ಬಂದ ಈ ಕುಟುಂಬ, ನನ್ನ ಜೊತೆ ಇರುವ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಪರೋಕ್ಷವಾಗಿ ಕೆಲವರು ಇನ್ನು ಬಂದಿಲ್ಲ, ಅವರು ಅಷ್ಟೇ, ಅವ್ರ ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಅವ್ರ ಸಹಕಾರ ನಮ್ಮಲ್ಲಿದೆ. ಈ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ನನ್ನ ಎಲ್ಲ ರೋಟರಿಯನ್ಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ನನ್ನ ಕೋ ಪ್ರೆಸಿಡೆಂಟ್ ಅನಿಲ್ ಭಾಸ್ಕರ್ ಅವ್ರಿಗೂ ಕೂಡ, ನಮ್ಮ ದಿನೇಶ್ ಅವ್ರು ಕೂಡ, ನಾನು ನನ್ನ ತುಂಬುಹೃದಯಗಳನ್ನು ಸಲ್ಲಿಸುತ್ತಾ ಹಿರಿಯರ ಮಾರ್ಗದರ್ಶನದಂತೆ ದೀಪೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ವಿ. ನನ್ನ ಮಾತುಗಳನ್ನು ಮುಗಿಸಲು ವಂದನೆಗಳು. ತುಂಬಾ ಚೆನ್ನಾಗಿ ಹೇಳಿದ್ರು ಗುರುರಾಜ್ ಸರ್. ಯಾಕಂದ್ರೆ ಅವರು ಅವ್ರ ಮನೆಯಲ್ಲಿ ದೀಪ ಹಚ್ಕೋಬಹುದು, ಖುಷಿ ಪಡ್ಬೋದು, ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೋದು, ಆದ್ರೆ ಅವರು ನಮ್ಮ ಆಶ್ರಮಗಳಲ್ಲಿ ಇರುವಂತವ್ರು, ಅವ್ರಿಗೂ ಕೂಡ ಒಂದು ಏನಾದ್ರು ಒಂದು ಈ ದಿನ ವಿಶೇಷವಾಗಿರ್ಬೇಕು ಅಂತ ಹೇಳಿ ನಮ್ಮ ಆಶ್ರಮಕ್ಕೆ ಬಂದು ಇವತ್ತು ರಾಮ ಜನ್ಮಭೂಮಿಯಲ್ಲಾಗಿರುವಂತಹ ರಾಮನ ಸ್ಮರಿಸುತ್ತಾ ನಮ್ಮ ಆಶ್ರಮದಲ್ಲಿ ಮಾಡಿದಕ್ಕೆ ಇದು ನಮಗೆ ತುಂಬ ಪುಣ್ಯ ಅಂತ ನಾವು ಅನ್ಕೊಂತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಏನಾದರೂ ಮಾತಾಡ್ತೀರಾ ಸರ್?